ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೂ ನನಗೆ ಒಂದು ಖುಷಿ ಏನಂದರೆ, ನಿಜವಾಗ್ಲೂ ಈ ಜನ್ಮದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ, ಮಾನಶ್ರೀ ಮೇಡಮ್ ಜೊತೆ ಹಾಕಿ ಮಾಡೋದು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಮ್ಯಾಮ್. ಆಂಧ್ರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ತುಂಬ ಜನ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ತುಂಬ ಜನ ನಾವು ಹೋದಾಗಲೂ ಅಷ್ಟೇ, ಮೇಡಮ್ ಬರಲಿಲ್ವಾ ಅಂತ ತುಂಬ ಜನ ಕೇಳಿದ್ರು. ಆಡಿಯನ್ಸ್ಗೆ ನಿಜವಾಗ್ಲೂ ಉತ್ತರ ಕೊಡೋಕ್ಕಾಗಲಿಲ್ಲ, ಬಟ್ ಆದರೂ ಹೇಳಿದ್ದೀವಿ ಕರ್ನಾಟಕದಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ. ಸೊ ಮೀಡಿಯಾ ಮುಂದೆ ಕೂತ್ಕೊಂಡು ನಮ್ಮ ಸಿನಿಮಾ ಅಂದರೆ ಮೇಡಮ್ ಅವ್ರ ಸಿನಿಮಾನೇ. ನಿಜವಾಗ್ಲೂ ನಮ್ಗೊಂದು ಖುಷಿ ಏನಂದರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು ಮ್ಯಾಮ್ ರಿಯಲಿ, ಯಾಕಂದರೆ ನಿಮ್ಮಿಂದ ನಾವು. ಸೊ ಅದು ಯಾವತ್ತೂ ಇದ್ದಿದ್ದೆ, ನಾವು 100 ಸಿನಿಮಾ ಮಾಡಿದ್ರೂ ನಾವು ಏನೂ ಇಲ್ಲ ನಿಮ್ಮ ಮುಂದೆ, ಯಾಕಂದರೆ ನಿಮ್ಮ ಆಶೀರ್ವಾದ ಒಂದಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಿಜ ಮ್ಯಾಮ್, ಬೈ ಹಾರ್ಟ್ಲಿ ಐ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ಹಾಗೂ ಕೋಮಲ ಮೇಡಮ್ ಹಾಗೂ ನಮ್ಮ ರಾವ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಹೈದರಾಬಾದಲ್ಲಿ 19th ರಿಲೀಸ್ ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈಗ ಅಂದರೆ 26ನೇ ತಾರೀಕು ಕನ್ನಡ ಆಸ್ ವೆಲ್ ತೆಲುಗುನು ಈ 2 ವರ್ಷನ್ನು ರಿಲೀಸ್ಗೆ ತಯಾರಿದೆ. ಸೊ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಒಂದು ಕೇಳ್ಕೊತೀನಿ, ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಕನ್ನಡ ಹೇಗೆ ಸಕ್ಸಸ್ ಕೊಟ್ಟರೆ ಅದೇ ಥರನೇ ಮತ್ತೊಮ್ಮೆ ನಮ್ಮ ತೆಲುಗು ಆಗಿರ್ಬೋದು. ಮತ್ತು ಕನ್ನಡದಲ್ಲಿ ನಾವೇನು ಟ್ರಿಮ್ ಮಾಡಿದ್ದೀವಿ ಸ್ವಲ್ಪ ಅದು ಡಿಫ್ರೆಂಟ್ ಆಗಿದೆ. ಸೊ ನೋಡಿದ್ರೇ ಸಿನಿಮಾನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ, ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಕರ್ನಾಟಕದ ಜನತೆಗೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಯಾಕಂದರೆ ಥಿಯೇಟ್ರಿಗೋಸ್ಕರ ನಾವು ಸಿನಿಮಾ ಮಾಡಿರೋದು. ಅಮೆಝಾನ್ ಆಗಲಿ ಪ್ರೈಮ್ ಇನ್ನೊಂದಕ್ಕಾಗಲಿ ವೆಯ್ಟ್ ಮಾಡಬೇಡಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.